ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಚಿತ್ತಾರ ಸ್ಟಾರ್ ವಾಚ್ 2024 15 ವರ್ಷ ಪೂರೈಸಿದೆ, ಆ್ಯಂಡ್ ಇವತ್ತು ನೀವು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿಯಾಗತ್ತೆ. ಚಂದನದಲ್ಲಿ ಇಷ್ಟು ಸುಂದರವಾಗಿ ಯಾರನ್ನೂ ಅವಾರ್ಡ್ಸ್ ಫಂಕ್ಷನ್ ಮಾಡಲಿಲ್ಲ. ಶಿವಕುಮಾರ್ ಅವರು ಅವ್ರಿಗಿರೋಂಥ ಹೃದಯ ದೊಡ್ಡದು. ಈ ವಾಂಟ್ ರೆಸ್ಪೆಕ್ಟ್ ವಿನ್ನರ್ಸ್ ಅಂತ ಹೇಳ್ತಾರಲ್ಲ, ಒಬ್ಬನ ಅಪ್ರಿಷಿಯೇಟ್ ಮಾಡಿದರೆ ಅವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ, ಇನ್ನೂ ನಾವು ಸಾಧನೆ ಮಾಡಬೇಕು, ಇನ್ನೂ ಮೇಲೆ ಹೋಗ್ಬೇಕನ್ನೋದು. ನಮ್ಮ ಚಂದನವನದಲ್ಲಿ ಈ ರೀತಿ ಎಲ್ಲ ರಿಸೀವ್ ಮಾಡಿಕೊಂಡು ಕಷ್ಟಪಟ್ಟು, ತುಂಬ ಕಷ್ಟ ಇರುತ್ತೆ. ಯಾಕಂದರೆ ರೇಸ್ನಲ್ಲಿ ಎಲ್ಲ ಒಳ್ಳೆ ಹಾರ್ಸು ಇರ್ತಾರೆ, ಅದರಲ್ಲಿ ಯಾವ ಹಾರ್ಸನ್ನು ನಾವು ಸೆಲೆಕ್ಟ್ ಮಾಡಬೇಕು ಅನ್ನೋದು ತುಂಬ ಕಷ್ಟ ಆಗುತ್ತೆ. ನಾನು ಜೂರಿನಲ್ಲಿದ್ದೀನಿ, ನಾನು ಒನ್ ಆಫ್ ದಿ ಜಡ್ಜ್. ತುಂಬ ಚೆನ್ನಾಗಿ ಆರ್ನೇಜ್ ಮಾಡಿದ್ದಾರೆ ಜೂರಿನಲ್ಲಿನೂ. ಜಡ್ಜ್ಮೆಂಟ್ ಕೊಡುವಾಗ ಟೇಕನ್ ಮೋರ್ ಟೈಮ್, ತುಂಬ ಡಿಸ್ಕಸ್ ಮಾಡಿ ಸೆಲೆಕ್ಟ್ ಮಾಡಿದ್ದೀವಿ. ಚಿತ್ತಾರ ಸ್ಟಾರ್ಟ್ ಅವಾರ್ಡ್ಸ್ ಬೆಸ್ಟ್ ಆಫ್ ಲಕ್ ಅಂತ ಇಷ್ಟಪಡ್ತೀನಿ. ಶಿವಕುಮಾರ್ ಇದೇ ರೀತಿ ಪ್ರತಿ ವರ್ಷ ಮಾಡಬೇಕು, ಹೊಸಬರನ್ನ ಹಳೆಬರನ್ನ ಎಲ್ಲರನ್ನ ಎನ್ಕರೇಜ್ ಮಾಡಬೇಕು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಜೂರಿ ಕೂಡ ಆಗಿದ್ರಿ ಅಂತ ಹೇಳಿದ್ರಿ ಈ ಪ್ರೊಸೆಸ್ಗೆ, ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಜನ ಈ ಕಾರ್ಯಕ್ರಮ ನೋಡ್ತಾ ಇರೋರು ಅಥವಾ ಎಲ್ಲ ನಾಮಿನೀಸ್ಗೆಲ್ಲ ನೋಡ್ತಾರೋ, ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಜನ ಇವತ್ತಿನ ಈ ಕಾರ್ಯಕ್ರಮದಿಂದ? ಮೇನ್ ಸಿನಿಮಾನ ಸಿನಿಮಾ ನೋಡೋದೆ ದೊಡ್ಡದು. ಈ ರೀತಿ ಅವಾರ್ಡ್ ಫಂಕ್ಷನ್ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ ಅವ್ರಿಗೆ, ಹೌದಲ್ವಾ? ಯಾಕಂದರೆ ಎಲ್ಲರನ್ನ ಒಂದು ಸ್ಟೇಜ್ನಲ್ಲಿ ನೋಡೋದು ಹಬ್ಬ ಇದ್ದಾಗೆ. ಒಂದು ಕಾಲದಲ್ಲಿ ಇನ್ನೂ ಚೆನ್ನಾಗಿರೋದು, ಇವಾಗ ಸ್ವಲ್ಪ ಈ ಡಿಜಿಟಲ್ ಮೀಡಿಯಾ ಇದೆಲ್ಲ ಬಂದಮೇಲೆ ಸ್ವಲ್ಪ ವೀಕ್ ಆಯಿತು. ಆದ್ರೂ ಸಿನಿಮಾ ಅನ್ನೋದು ಒಂದು ಕ್ರೇಜಿ ಥಿಂಗ್, ಎಲ್ಲರಿಗೂ ಖುಷಿ ಆಗುವಂಥದ್ದು, ಒಂದು ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಇನ್ನೂ ಮೆರುಗು ಹೆಚ್ಚಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ದಯವಿಟ್ಟು ಈವ್ನಿಂಗ್ ಎಂಜಾಯ್ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್.